ನಮಸ್ಕಾರ ವೀಕ್ಷಕರೇ ಹೌದು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ವಿಶೇಷವಾದ ಅಮಾವಾಸ್ಯೆ ಇದೆ ಹೌದು ವೀಕ್ಷಕರೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ದೃಷ್ಟಿಯಿಂದಾಗಿ ನೀವೇನಾದರೂ ಈ ಕೆಲಸವನ್ನು ನೀವು ಆ ದಿನ ಮಾಡಿಲ್ಲ ಅಂತ ಅಂದರೆ ನಿಮಗೆ ದುರಾದೃಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತದೆ ಈ ಐದು ರಾಶಿಯವರಿಗೆ ಹಾಗಾಗಿದ್ದರೆ ಆ ಅಮಾವಾಸ್ಯೆ ದಿನ ಏನೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವ ಯಾವ ರಾಶಿಗಳು ಆ ಫಲಗಳನ್ನು ಮಾಡಿದರೆ ತುಂಬಾ ಯೋಗವನ್ನು ಬರುತ್ತದೆ ಇಲ್ಲವಾದರೆ ನಿಮಗೆ ದುರಾದೃಷ್ಟ ಬುತ್ತಿ ಬುತ್ತಿಯಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಳ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು ಪುರಾಣಗಳನ್ನು ಮತ್ತು ದೇವರನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನುಮತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧಕರು ಪಂಡಿತ್ ವಿಶ್ವನಾಥ ಭಟ್ ನಿಮ್ಮ ಸಮಸ್ಯೆ ಯಾವುದೇ ಆದರೂ ಕೇವಲ ಎರಡು ದಿನಗಳಲ್ಲಿ ಶತಸಿದ್ಧ ಪರಿಹಾರವನ್ನು ಮಾಡಿಕೊಡ್ತಾರೆ ಈ ಕೆಳಗಡೆ ಕಾಣ್ತಾ ಇರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ವೀಕ್ಷಕರೇ ಹೌದು ಈ ಅಮಾವಾಸ್ಯೆ ಅನ್ನೋದು ತುಂಬಾ ಒಂದು ಶ್ರೇಷ್ಠ ಅಮಾವಾಸ್ಯೆ ಮತ್ತು ತುಂಬಾ ಒಂದು ಯೋಗ ತರುವ ಅಮಾವಾಸೆ ಅಂತಲೇ ಹೇಳಬಹುದು ವೀಕ್ಷಕರೇ ಹೌದು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಈ ಅಮಾವಾಸ್ಯೆ ಇದ್ದು ಆ ದಿನ ಈ ಕೆಲಸವನ್ನು ನೀವು ಮಾಡಿಲ್ಲ ಅಂತ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದಿವ್ಯ ದೃಶಿಗೆ ನೀವು ಬಲಿಯಾಗ್ತೀರಾ ಅದರಿಂದ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತುಂಬಾ ಅಡೆತಡೆ ಅನ್ನೋದು ನಿಮಗೆ ಲಭಿಸ್ತಾ ಇದೆ ಹಾಗಾಗಿದ್ದರೆ ಏನು ಆ ದಿನ ಏನನ್ನೆಲ್ಲ ಕೆಲಸ ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಬೀಗ ಎದ್ದು ತಲೆಗೆ ಸ್ನಾನ ಮಾಡಿ ನಿಮ್ಮ ಹತ್ತಿರದ ಯಾವುದಾದರೂ ಒಂದು ಶಿವನ ದೇವಾಲಯಕ್ಕೆ ಹೋಗಬೇಕಾಗಿರುತ್ತದೆ ಅದಾದ ನಂತರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ ನಂತರ ದೇವಸ್ಥಾನದಲ್ಲಿ ಕೂತುಕೊಂಡು ಒಂದು ಮೂರರಿಂದ ಅಥವಾ ಆರು ಬಾರಿ ಓಂ ನಮ ಶಿವಾಯ ಓಂ ನಮ ಶಿವಾಯಿ ಎಂದು ನೀವು ಜಪವನ್ನು ಮಾಡಬೇಕಾಗಿರುತ್ತದೆ ಇದಾದ ನಂತರ ದೇವಸ್ಥಾನವನ್ನು ಮೂರರಿಂದ ಅಥವಾ ಆರು ಬಾರಿ ನೀವು ಪ್ರದಕ್ಷಿಣೆಯಾಗಿ ಇನ್ನೂ ಏನಾದರೂ ನಿಮಗೆ ತುಂಬಾ ಹಣಕಾಸಿನ ಸಮಸ್ಯೆ ಇತ್ತು ಅಂತ ಅಂದರೆ ಒಂದು ಬಾರಿ ದೇವಸ್ಥಾನ ಸುತ್ತ ಉರಳು ಸೇವೆ ಮಾಡಿದರೆ ತುಂಬಾ ಯೋಗ ತರುತ್ತದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಕ್ಷ್ಮಿ ಒಲಿಯುತ್ತಾಳೆ ಅದಾದ ನಂತರ ನೀವೇನಾದರೂ ಒಂದು ಸರ್ಕಾರಿ ಕೆಲಸಕ್ಕೆ ಇದ್ದೀರಿ ಅಂದರೆ ಮತ್ತು ಅದರಲ್ಲಿ ಒಂದು ಫಲ ಸಿಗಬೇಕಪ್ಪ ಅಂದರೆ ದೇವಸ್ಥಾನದ ಆಚೆ ಇರುವ ಭಿಕ್ಷಕರಿಗೆ ನಿಮ್ಮ ಕೈಲಾದಷ್ಟು ಊಟದ ಸಹಾಯ ಅಥವಾ ಹಣದ ಸಹಾಯ ಮಾಡಿ ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತೀರಾ ಮತ್ತು ಸರ್ಕಾರಿ ಕೆಲಸ ಸಿಗುತ್ತದೆ ಮತ್ತು ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತದೆ ಮತ್ತು ಅದೇ ರೀತಿಯಾಗಿ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಈ ಐದು ರಾಶಿಯವ್ರಿಗೂ ಕೂಡ ಮತ್ತು ಅದೇ ರೀತಿಯಾಗಿ ನೀವೇನಾದರೂ ಕೊಟ್ಟಿರುವ ಹಣ ವಾಪಸ್ಸು ಇಲ್ಲ ಅನ್ನೋ ಸಮಸ್ಯೆ ಇದ್ದರೂ ಕೂಡ ನೀವು ಕೊಟ್ಟಿರುವ ಹಣ ವಾಪಸ್ಸು ನಿಮ್ಮ ಕೈಗೆ ಬಂದು ಸೇರಲಿದೆ ಈ ಎಲ್ಲ ಫಲಾನುಭವಿಗಳನ್ನು ಅನುಭವಿಸುತ್ತಿರುವ ರಾಶಿಗಳು ಯಾವುವು ಅಂದರೆ ಮೊದಲಿಗೆ ರಾಶಿ ಎರಡನೇದಾಗಿ ಸಿಂಹ ರಾಶಿ ಮೂರನೇದಾಗಿ ರಾಶಿ ನಾಲ್ಕನೇದಾಗಿ ಮೇಷರಾ ಐದನೇದಾಗಿ ರಾಶಿ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಹೋದರೂ ಓಂ ನಮ ಶಿವ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವಿವರಣಕ್ಕೆ ಧನ್ಯವಾದಗಳು ಶುಭದಿನ